ಸಾಮಾನ್ಯವಾಗಿ ಬಜೆಟ್ ಮಂಡನೆಗೂ ಮುಂದೆ ಯಾರೇ ಸಿ ಎಂ ಆಗಿದ್ರು ಕೂಡ ದೇವಸ್ಥಾನಕ್ಕೆ ಭೇಟಿಯಾಗಿ ಪೂಜೆ ಮಾಡೋ ಸಂಪ್ರದಾಯ ಇತ್ತು. ಸೊ ಆದರೆ ಆ ಸಂಪ್ರದಾಯಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯನವರು ತಿಲಾಂಜಲಿಯನ್ನು ಹಾಡಿದ್ದಾರೆ. ಎಸ್, ಸಿ ಎಂ ಸಿದ್ದರಾಮಯ್ಯನವರು ಆ ಒಂದು ಸಂಪ್ರದಾಯಕ್ಕೆ ತಿಲಾಂಜಲಿ ಇಟ್ಟನ್ನು ಅಚ್ಚರಿ ಮೂಡಿಸಿದ್ದಾರೆ. ದೇಗುಲಕ್ಕೆ ಭೇಟಿ ನೀಡದೆಯೇ ನೇರವಾಗಿ ವಿಧಾನಸೌಧಕ್ಕೆ ಬಂದು ಬಜೆಟನ್ನು ಮಂಡಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು. ಸಿ ಎಂ ಸಿದ್ದರಾಮಯ್ಯ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ಅಧ್ಯಕ್ಷತೆ ವಹಿಸುವ ಮೂಲಕ ಬಜೆಟ್ ಮಂಡನೆಗೂ ಮುನ್ನ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಸಂಪ್ರದಾಯ ಏನು ಪೂಜೆ ಇತ್ತು ಸಲ್ಲಿಸುವಂಥ ಸಂಪ್ರದಾಯ ಅದನ್ನು ಬ್ರೇಕ್ ಮಾಡಿದ್ದಾರೆ. ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿಯವರು ತಮ್ಮ ಅಧಿಕಾರದಲ್ಲಿ ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಳ್ಳೋಕ್ಕೂ ಮುನ್ನ ಎರಡು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾಯಿದ್ರು. ಬೊಮ್ಮಾಯಿಯವರು ಆರ್ ಟಿ ನಗರದ ಶ್ರೀಕಂಠೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದಾದಮೇಲೆ ಬಂದು ಅವರು ಬಜೆಟನ್ನು ಮಂಡನೆ ಮಾಡ್ತಿದ್ರು. ಆದರೆ ಸಿದ್ದರಾಮಯ್ಯನವರು ಅದಕ್ಕೆಲ್ಲ ಈಗ ಬ್ರೇಕ್ ಹಾಕಿದ್ದಾರೆ. ಅಂಧ ಶ್ರದ್ಧೆಗಳಿಗೆ ಉತ್ತೇಜನ ನೀಡದ ಸಿ ಎಂ ಸಿದ್ದರಾಮಯ್ಯನವರು ವಾಸ್ತು ಕಾರಣಕ್ಕೆ ಮುಚ್ಚಲಾಗಿದ್ದಂತಹ ವಿಧಾನಸೌಧ ಕಚೇರಿಯ ದಕ್ಷಿಣ ದ್ವಾರವನ್ನು ತೆಗೆಸಿದ್ರು. ಅವರು ಸಿ ಎಂ ಆಗಿದ್ದ ಅವಧಿಯಲ್ಲಿ ಹಲವು ಬಾರಿ ಚಾಮರಾಜನಗರ ಭೇಟಿ ಕೊಟ್ಟಿದ್ರು. ಚಾಮರಾಜನಗರಕ್ಕೆ ಭೇಟಿ ಕೊಟ್ಟರೆ ಅಧಿಕಾರ ಹೋಗುತ್ತೆ ಅನ್ನೋ ನಂಬಿಕೆ ಇತ್ತು. ಅದೆಲ್ಲಕ್ಕೂ ಕೂಡ ಈಗ ಬ್ರೇಕ್ ಆಗಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ಕೂಡ ಹೋಗಿದ್ದು ದೇವಸ್ಥಾನಕ್ಕೆ, ಬಟ್ ಈ ಸಲ ಹೋಗಿಲ್ಲ. ಯಡಿಯೂರಪ್ಪ ಆಗಿರಲಿ ಕುಮಾರಸ್ವಾಮಿ ಅವರಾಗಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರ್ತಾಯಿದ್ರೆ ದೊಡ್ಡ ವಿಚಾರ ಏನಲ್ಲ. ದೇವಸ್ಥಾನಕ್ಕೆ ಹೋಗದೇ ಇರೋದು, ಹೋಗು ಒಂದು ನಮಸ್ಕಾರ ಹಾಕಿ ಬಂದರೆ ಆಗ್ತಾಯಿತ್ತು ಸಿದ್ದರಾಮಯ್ಯನವರು. ಬಟ್ ಸಿದ್ದರಾಮಯ್ಯನ ದೇವಸ್ಥಾನಕ್ಕೆ ಹೋಗಿಲ್ಲ. ಈ ಮುಖಾಂತರ ಕೂಡ ಒಂದು ರೀತಿ ಹಿಂದೂಗಳ ಕೆಂಗಣಿಗೆ ಗುರಿ ಆಗ್ತಾರ ಸಿದ್ದರಾಮಯ್ಯ ಅಂತ ಚರ್ಚೆ ಕೂಡ ಆಗ್ತಾಯಿದೆ. ಬಟ್ ಸಿದ್ದರಾಮಯ್ಯನವರು ಕ್ಯಾಶುವಲ್ ಆಗಿ ಏನು ಇವತ್ತೇ ಒಂದಿನ ದೇವಸ್ಥಾನಕ್ಕೆ ಹೋಗಬೇಕು ಅಂತೇನಿಲ್ಲ, ಬಂದು ಬಜೆಟನ್ನು ಮಂಡಿಸಿದ್ದಾರೆ. ನಿಮ್ಮ ಪ್ರಕಾರ ಹೇಳಿ, ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಾ ಬಜೆಟ್ ಮಂಡನೆಗೂ ಮುನ್ನ? ಕಮೆಂಟ್ ಮುಖಾಂತರ ತಿಳಿಸಿ.